ನಾನು ಬಹಳ ಸಂತೋಷದಲ್ಲಿ ಬಂದಿದ್ದೆ ಇವತ್ತು. ಯಾಕೆ ಬರುವಾಗ ನೀವು ಹೇಳಿದ್ರಲ್ಲ, ಒಂದನು ಮಾರುತಿ ರಾಯ, ಒಂದು ರಾಯರ ಪಟ್ಟ ಕೊಟ್ರೆ ಸಂತೋಷ ಆಯ್ತು. ಮತ್ತೆ ಹೇಳಿದ್ದೇನು, ಎಲ್ಲೆಡೆ ಸಾಲವ ಕೈಯುವ. ನಾವೊಂದು ಊರು ತುಂಬಾ ಸಾಲ ಮಾಡಿದ್ದೇವೆ ಅಂತ ನೀವು ಪ್ರಚಾರ ಮಾಡ್ತಾ ಇದ್ದೀರಿ ಅಲ್ವಾ? ದೇವರೇ ಹೌದು, ಸಾಲ ಮಾಡಿದ್ದು ಹೌದು. ನೀವು ಮಾಡಲಿಲ್ಲ ಯಾಕೆ? ನಿಮಗೆ ತಾಪತ್ರ ಇಲ್ಲ, ಸಾಲ ಮಾಡಲಿಲ್ಲ. ನಮಗೆ ತಾಪತ್ರ ಉಂಟು, ನಾವು ಸಾಲ ಮಾಡಿದ್ದೆ. ತಾಪತ್ರ ಇದ್ದವ್ರು ಮಾತ್ರ ಸಾಲ ಮಾಡೋದು ಬಿಟ್ರೆ ಇದ್ದಿದ್ರು ತ ಮಾಡುದಿಲ್ಲಲ್ಲ. ಅದ್ರಲ್ಲಿ ಇದ್ದವ್ರು ಮಾಡ್ತಾರೆ. ಹೇಗೆ ಹೇಳಿ ನೋಡುವ, ತೋರಿಸ್ಕೊಳ್ಳಿಕ್ಕೆ. ಸಾಕ್ಷಿ ನೀವೇ ವಿಷಯ. ಆದ್ರೂ ನಿಮ್ಮಲ್ಲಿ ನಾನು ಕೇಳು, ಸಾಲ ಮಾಡುವುದು ಹೌದು ಸ್ವಾಮಿ, ಸಾಲವನ್ನ ಎಲ್ಲವರಲ್ಲಿ ಮಾಡ್ಲಿಕ್ಕೆ ಆಗ್ತದ? ಅದಾಗುದಿಲ್ಲ. ಸಾಲ ಮಾಡುವುದು ಒಂದು ಕಲೆ, ಖಂಡಿತ ಹೌದು, ಅದ್ಭುತ ಕಲೆ. ಬೇಕಾದ್ರೆ ಉದಾಹರಣೆ ಕೇಳಿ ನೀವು. ಒಬ್ಬ ಬಡವ ಪಾಪ ಊಟ ಮಾಡಿದೆ ಮೂರು ದಿವಸ ಆಯ್ತು ಅಣ್ಣ, ನೂರು ಕೊಡಿ ಅಂತ ಹೇಳಿದ್ರೆ ಕೊಡುವವರು ಯಾರು ಇಲ್ಲ. ಮುಖ ನೋಡ್ತಾರೆ, ಕೊಟ್ಟು ಹಿಂತಿರುಗಿ ಬರ್ತದೆ ಇಲ್ಲ ಅಂತ ಹೇಳಿ. ಸಾಲ ಕೇಳಲಿಕ್ಕೆ ಹೋಗುವಾಗ ನಮ್ಮ ಒಳ್ಳೆ ಶಿಸ್ತಲ್ಲೇ ಹೋಗ್ತೇವೆ. ನಮ್ಮ ಬಟ್ಟೆ ಅಲ್ಲದೆ ಇದ್ರು ಬೇರೆಯವ್ರ ಬಟ್ಟೆ ಹಾಕೊಂಡು ಒಳ್ಳೆ ಶಿಸ್ತಲ್ಲೇ ಹೋಗ್ಬೇಕು. ಆತ್ಮೀಯರಾದ್ರೆ ಅವ್ರಲ್ಲಿ ಸಾಲ ಕೇಳುದು ಹಾಕೋದುಂಟ? ತಾಪತ್ರ ಆಯ್ತು, ಒಂದು 15,000 ಕೊಡು ಅಂತ ಹೇಳ್ಬೇಕು. 15,000 ಕೊಡು. ಆ 15,000 ಮೊತ್ತವನ್ನು ಸಣ್ಣ ಮಾಡಿ ಹೇಳ್ಬೇಕು. 15,000 ಅಂತ. ಆಗ ಅವ್ ಮುಖ ನೋಡ್ತಾರೆ, ಮುಖ ನೋಡುದು ಬೇಡ, ಬಡ್ಡಿ ತೆಗೆ ಅಂತ ಹೇಳ್ಬೇಕು. ಆಗ ಅವನಿಗೆ ಮಂಡಿ ಬಿಸಿ ಆಗ್ತದೆ. ಆತ್ಮೀಯತೆ ಇದ್ರು ಕೂಡ ಬಡ್ಡಿ ಕೊಡ್ತೇನೆ ಅಂತ ಹೇಳ್ತಾನೆ ಅಂತ ಆದ್ರೆ ಇವನ ವ್ಯವಹಾರ ಟೊಕ್ಕ ಉಂಟು ಅಂತ ಅವ ಲೆಕ್ಕ ಹಾಕ್ತಾನೆ. ಆಗ ನಾವೇ ಕೇಳ್ಬೇಕು ಬಡ್ಡಿ ಎಷ್ಟು ಅಂತ. ಅವ 1,000 ಕ್ಕೆ 100 ಅಂತ ಹೇಳ್ತಾನೆ. 100 ಅಲ್ಲ, 150 ಆದ್ರೂ ನಾ ಸಾಲ ಮಾಡ್ತೇನೆ. 1,000 ಕ್ಕೆ 150 ಬಡ್ಡಿ ಏನ್ ಬರೀ, ಅದು ಹೇಗೆ ಪೂರೈಸ್ತದೆ? ಉಳಿದವರಿಗೆಲ್ಲ ಪೂರೈಸ್ತದೋ ಇಲ್ಲೋ ನಂಗೆ ಗೊತ್ತಿಲ್ಲ ಸ್ವಾಮಿ, ನನಗೆ ಪೂರೈಸ್ತದೆ. ಹೇಗೆ? ನನಗೆ ನಾನು ಅಷ್ಟನ್ನೇ ಕೊಡೋದಿಲ್ಲ, ಬಡ್ಡಿ ಎಷ್ಟೇ ನನಗೆ. ಹಾಗೆ ಈಗ ಬಡ್ಡಿ ಕೊಡುವವರಿಗೆ ಮಾತ್ರ ಸಮಸ್ಯೆ ಬಿಟ್ಟರೆ, ಅಸಲು ಕೊಡುವ ಸಮಸ್ಯೆ ಬಿಟ್ಟರೆ ಅಸಲನ್ನ ಕೊಡುವುದೇ ಇಲ್ಲಲ್ಲ, ಬಡ್ಡಿ ಎಷ್ಟರ ನಮ್ಗೆ. ಹಾಗೆ ಸಾಲ ಮಾಡುತ್ತವಾಗಿತ್ತು ನಮ್ಮ ಮತ್ತೆ 1,500 ಸಾಲವೇ ಇಲ್ಲ. ಏನಿದ್ರು 25, 50, 75 ದೊಡ್ಡ ದೊಡ್ಡ ಮೊತ್ತ, ಲಕ್ಷಗಟ್ಟಲೆ ಸಾಲ. ಹೀಗೆ ಸಾಲ ಮಾಡುತ್ತಾ ಹೋಗ್ತು. ಎಲ್ಲಿವರೆಗೆ ಕೇಳಿದ್ರೆ ಸಾಲ ಮಾಡಿ ಮಾಡಿ ಸಾಕಾಗಿ ಸಾಲ ಕೊಟ್ಟವ್ರಿಗೆ ಮುಖ ತೋರಿಸ್ಲಿಕ್ಕೆ ಆಗದೆ ನಮ್ಮ ತಿರುಗಟ್ಟ ಬೇರೆ ಕಡೆ ಆಯ್ತು. ಅವ್ರು ಬಿಡ್ತಾರೆ ಸಾಲ ಕೊಟ್ಟವರು, ನಮಗೆ ಕರೆ ಕಳಿಸ್ತಾರೆ. ಕರೆ ಕಳಿಸಿದಾಗ ಉತ್ತರ ಗೊತ್ತುಂಟಾ? ನೀವು ಕರೆ ಮಾಡಿದ ಚಂದಾದಾರರು ತಿಂಡಿ ತಿಂದ ಇದ್ದಾರೆ. ಬಳಿಕ ಪ್ರಯತ್ನಿಸಿ, ಬಳಿಕ ಪ್ರಯತ್ನ ಮಾಡಿದ್ರೆ ನೀವು ಕರೆ ಮಾಡಿದ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ಈ ವ್ಯಾಪ್ತಿಯಿಂದ ಹೊರಗೆ ಹೆಚ್ಚಿಗೆ ಬಂತ, ನಾವು ಜನ ಸ್ವಲ್ಪ ಗಂಟಾಂತರದಲ್ಲೇ ಲೆಕ್ಕ. ಹಾಗೆ ಸಾಲ ಮಾಡ್ತಾ ಹೋದ್ತು. ನನಗೆ ಬೇಸರ ಏನು ಗೊತ್ತುಂಟ, ಇಷ್ಟೆಲ್ಲ ಸಾಲ ಮಾಡಿದ್ನಲ್ಲ, ಸಾಲ ಕೊಟ್ಟವ್ರು ಪೂರ ನನಗೆ ಹೊಡೆಯುವುದಿಲ್ಲಲ್ಲ ಮರ್ರೆ. ಮರ್ರೆ ಸಾಲ ಕೊಟ್ಟವ್ರು ನೀವು ಹೊಡಿಬೇಕಾ? ಹೊಡಿಬೇಕು. ಯಾಕೆ? ಮೈ ಮುಟ್ಟಬೇಕು ಅವ್ರು. ಸಾಲ ಹೋಯ್ತಲ್ಲ ಅಂದ್ರೆ ಮಗನ ಇವತ್ತಲ್ಲ ನಾಳೆ ಕೊಡ್ತಿದ್ದೆ ನಾನು, ಮೈ ಯಾಕೆ ಮುಟ್ಟದೆ? ಸಾಲ ಕೊಡುದಿಲ್ಲ ಜೈ. ಹಾಗೆ ಕೆಲವು ಸಾಲ ಹೋಗಿಲ್ವಾ? ಹೌದಪ್ಪ. ನನಗೆ ಬೇಸರ ಏನು ಗೊತ್ತುಂಟಾ, ಈ 1,000 ಗಟ್ಟಲೆ ಕೊಟ್ಟವ್ರು ಒಬ್ರು ಮಾತು ಆಡುವುದಿಲ್ಲ, ಜೋರು ಮಾಡುವುದು ಇಲ್ಲ, ಪಡೆಯುವುದು ಸಾಯ್ಲಿ. ಊರಿಂದವ್ರು ಕೊಟ್ಟವರೇ ಜೋರು ಆಗುದು ಮಾಡಿ, ನಮಗೆ ರಾಜ್ಯ ಹೇಳೋ ಸುಖ ಇಲ್ಲ. ಏನ್ ಮಾಡುವ ಹೇಳಿ ಸ್ವಾಮಿ, ಹೀಗೆ ಸಾಲ ಮಾಡುತ್ತಾ ಹೋಗ್ತು. ಆದ್ರೆ ಸಾಲ ಯಾಕೆ ಮಾಡಿದ್ದೇನೆ ಎಂಬುದು ನಿಮಗೆ ಸಮಸ್ಯೆ ಆಗಿಲ್ವಾ? ಹೌದು. ಕುತೂಹಲವೂ ಆಗ್ಲಿಲ್ವಾ? ಖಂಡಿತ. ಯಾಕಪ್ಪ ಇಂಥ ಪರಿಸ್ಥಿತಿ ಬಂತು ನಿಮಗೆ? ಹೋದಲ್ಲೆಲ್ಲ ಸಾಲ ಮಾಡ್ತೇನೆ. ಏನ್ ಮಾಡುವ ಹೇಳಿ ಸ್ವಾಮಿ, ನಮ್ಮ ಅಪ್ಪನಿಗೆ 4 ಜನ ಹೆಣ್ಮಕ್ಳು, ನಾನೊಬ್ಬ ಗಂಡು ಮಗ, ಅವರಿಗೆಲ್ಲ ಮದುವೆ ಮಾಡಿಸಿ ಹೊಣೆಗಾರಿಕೆ ತಲೆ ಮೇಲೆ ಬಿತ್ತು ಸಾಲ ಆಯ್ತಾ ಹೋಗ್ತು. ಈಗ ನೋಡಿ, ನನ್ನ ಆತ್ಮೀಯ ಶ್ರೀಕಾಂತ ಸೇನಾಪತಿ ಮೊನ್ನೆ ಮದುವೆ ಆಗಿದ್ದಾನೆ, ಅವ್ರ ಮದುವೆ ನಾನು ಹೋದವನೇ. ಆದ ವಿಷಯದಲ್ಲ, ಈ ಕರೆ ಕಳಿಸಿದ್ದಾನೆ ಹೋಗ್ಲಿಕ್ಕೆ ಸಮಸ್ಯೆ. ಯಾಕೆ ಹೇಳಿ? ಅವನಿಗೂ 3,000 ಕೊಡ್ಲಿಕ್ಕೆ ಒದ್ಕೆ ಹೇಳ ಕಳಿಸಿದ್ದ ಎಂತ ಕತೆ ಗೊತ್ತಿಲ್ಲ ಮಾರ. ಹೋಗ್ತಾ ಇದ್ರೆ ಉಪಾಯ ಇಲ್ಲ, ದೇವರ ಮೇಲೆ ಭಾರ ಹಾಕಿ ಆ ಕಡೆ ಹೋಗ್ತದೆ ನೋಡ. ಅಸುಮಾ ಜನ ಕರುಣೆಯೋ
Oh,
ಕಾರಣ ಉಂಟು. ಏನಪ್ಪ? ಕೊಟ್ಟಿದ್ದನ್ನು ಕೇಳಿಕ್ಕಲ್ಲ, ಬದಲಾಗಿ ನಿಮ್ಮಿಂದ ಪಡೀಬೇಕು ಅಂತ ಕಳಿಸಿದ್ದೇನೆ. ನನ್ನ ಹತ್ರ ಅಂತ ಮಣ್ಣು ಇಲ್ಲ. ಹಾಗಲ್ವಾ, ಕೊಡುವುದಕ್ಕೆ ನಿಮಗೆ ಸಿಕ್ಕದ್ದು ಒಳ್ಳೆ ಬುದ್ಧಿ ಅಲ್ವಾ? ಅದ್ರಿಂದ ಒಂದು ಒಳ್ಳೆ ಸಲಹೆ ಕೊಟ್ಟರೆ ಏನು ಸಲಹೆ ಉಪಕಾರ ಆಗ್ತದೆ. ಸಮಸ್ಯೆ ಹೌದಪ್ಪ, ಮೊನ್ನೆ ಮೊನ್ನೆ ಮದುವೆ ಆದದ್ದು ಗೊತ್ತಿಲ್ವಾ? ಅರಸು ಕೋರಿಯನ್ನು ಮದುವೆ ಆದ ಮೇಲೆ ಸೇನಾಪತಿತ್ವ ಒಳ್ಳೆಯದು ಸಿಕ್ಕಿದೆ, ಸಂತೋಷ ಪಡಬೇಕಿತ್ತು. ಆದ್ರೆ ಸಂತೋಷ ಪಡ್ಲಿಕ್ಕೆ ಅವಕಾಶ ಇಲ್ಲೇ ಹೋಯ್ತಲ್ಲ. ಈ ಹಬ್ಬ ನಮ್ಮ ಮಾವಯ್ಯ ಹೊಸದೊಂದು ಆಜ್ಞೆಯನ್ನು ಹೊರಡಿಸಿದ್ದಾರೆ ನನ್ನೊಟ್ಟಿಗೆ. ಏನಂತ? ನಾನು ಇಲ್ಲಿರುವುದಲ್ಲ ಹೊಂಟೆ, ಬದಲಾಗಿ ಗಡಿನಾಡಿನವರನ್ನಾಗಿ ಸಾಗಬೇಕಂತೆ. ಅಲ್ಲಿಯ ರಕ್ಷಣೆ ವ್ಯವಸ್ಥೆಯನ್ನು ಸರಿಯಾಗಿ ನೋಡಿಕೊಳ್ಳುವುದರ ಒಟ್ಟಿಗೆ ಅಲ್ಲಿರುವಂತಹ ಪುರಾತನ ಭವನದ ಹೊಣೆಗಾರಿಕೆಯೂ ನನ್ನದ್ದು ಅಂತ ಹೇಳಿದ್ದಾರೆ. ಈಗ ಅರಸರು ಆಜ್ಞಾಪಿಸಿದ ಮೇಲೆ ಹೋಗ್ಲೇಬೇಕಾ? ಆಜ್ಞಾಪಿಸಕ್ಕಿಂತಲೂ ನೀನು ಸೇನಾ ನಾಯಕ. ಮತ್ತೆ ಸೇನೆಯ ನಾಯಕ ಅಂದ್ಮೇಲೆ ಗಡಿಯ ರಕ್ಷಣೆಯಿಂದ ಹೊಣೆಯದು ಅಲ್ವಾ? ಅಷ್ಟೇ ಇಲ್ಲ, ಒಬ್ಬ ಸೈನಿಕರ ಪ್ರಾಣಕ್ಕೆ ಕುತ್ತು ಬಂದ್ರು ನನ್ನದೇ ಹೊಣೆಗಾರಿಕೆ ಅಲ್ವಾ? ಆ ನಿಟ್ಟಿನಲ್ಲಿ ಕರ್ತವ್ಯ ಲೋಪಕ್ಕೆ ಅವಕಾಶವೇ ಇರಬಾರದು. ಹಾಗಂತ ನಾನೊಂದೊಮ್ಮೆ ಹೋದೆ. ಇತ್ತೀಚೆಗಷ್ಟೇ ಮದುವೆ ಆಗುತ್ತೆ ಒಂದೊಮ್ಮೆ ನನ್ನ ಹೆಂಡತಿ ತ್ರಿವೇಣಿ, ಅವಳು ಬೇಸರ ಮಾಡಿಕೊಳ್ಳುವುದಿಲ್ವ? ಇಷ್ಟು ಬೇಗನೆ ತನ್ನನ್ನ ಬಿಟ್ಟು ಕರ್ತವ್ಯ ಅಂತ ಹೊರಟು ಹೋಗ್ತಾರೆ. ಇಂಥವರಿಗೆಲ್ಲ ಮದುವೆ ಆಗ್ಬೇಕಿತ್ತು, ಹೀಗೆಲ್ಲ ಯೋಚನೆ ಮಾಡಿದೆ. ಅವಳು ಬೇಸರ ಮಾಡಿಕೊಂಡ್ರೆ ಏನ್ ಮಾಡುವುದು ಅನ್ನೋದೇ ಸಮಸ್ಯೆ. ಹಾಗಾಗಿ ಹೋಗಬೇಕೋ ಬೇಡವೋ ಏನು ಮಾಡುವುದು ಅನ್ನೋದು ಪ್ರಶ್ನೆ. ಹೇಗೆ ಅಂತ ಇದ್ದಾರೆ ಅಂದ್ರೆ, ಒಂದ್ ಮೊನ್ನೆ ಮದುವೆ ಆಗಿದೆ, ಹೆಂಡತಿ ಕರ್ಕೊಂಡು ಹೋಗ್ಲ ಬಿಡ್ಲ? ಮತ್ತೆ ಸೈನಿಕರಾದವರಿಗೆ ಮದುವೆ ಆದ ಮರುಕ್ಷಣವೇ ಕರ್ತವ್ಯಕ್ಕೆ ಹಾಜರಿರಬೇಕೆಂದ್ರು ಹೋಗುವುದೇ. ಅಂತರ್ಗಿರುವಾಗ ಹಿಂದೆ ಅದಾಗುವುದಿಲ್ಲ. ಅಲ್ಲೇ ಹೆಂಡತಿ ಮಕ್ಕಳ ಪ್ರಶ್ನೆ ಬರುವುದೇ ಇಲ್ಲ. ಮತ್ತೆ ಸೈನಿಕ ಆದ್ಮೇಲೆ ಹೆಂಡತಿ ಇಲ್ಲಿ ಹಡೆಯುವ ಸಂದರ್ಭದಲ್ಲಿ ಅಲ್ಲಿ ಆಜ್ಞೆ ಬಂತು ಅಂದ್ರೆ ಇಲ್ಲಿ ಇಲ್ಲಿ ಬಿಟ್ಟು ಅಲ್ಲಿ ಹೋಗುವುದೇ. ಕರ್ತವ್ಯ ಇಷ್ಟೇ ಅಂದ್ರೆ ಹಾಗೆ. ಆದ್ರೆ ಈಗ ಮಹಾರಾಜ ಹೇಳಿದ ಮಾತೇನು, ಗಡಿ ರಕ್ಷಣೆ ನೀನು ಹೋಗ್ಬೇಕು ಅಂತ ಹೇಳಿದ್ದಾರೆ. ಹೋಗುವಾಗ ಹೆಂಡತಿ ಕರ್ಕೊಂಡು ಹೋಗ್ಬೇಡ ಅಂತ ಹೇಳಿದ್ರ? ಕರ್ಕೊಂಡು ಹೋಗು ಅಂತ ಹೇಳಲಿಲ್ಲ. ಹಾಗಾಗಿ ಸಮಸ್ಯೆ ಆಗಿರುವುದು ಏನ್ ಮಾಡುವುದು? ಈಗ ಒಂದು ಕಲ್ಲು ಮಾಡಿದ್ರೆ ಏಳು ಹಣ್ಣು ಬೀಳ್ಬೇಕು, ನಮ್ದೆಲ್ಲ ಬುದ್ಧಿವಂತಿಕೆ ಹಾಗೆ. ಹಾಗಾಗಿ ಈಗ ಸ್ವಾಮಿ ಕಾರ್ಯ ಸೊಕ್ಕರ ಏಳು ಆಗ್ಬೇಕು ಅಂತ ಆದ್ರೆ ನೀ ಹೆಂಡತಿ ಕರ್ಕೊಂಡೇ ಹೋಗ್ಬೇಕು. ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬೋದು. ಹೇಳು, ಕರ್ಕೊಂಡು ಹೋದೆ ಅಂತ ಆದ್ರೆ ಸ್ವಾಮಿ ಕಾರ್ಯ ಸ್ವಾಮಿ ಸೊಕ್ಕಾರ್ಯ ಅಲ್ಲಿ ಹೋದ್ಮೇಲೆ ಗಡಿ ರಕ್ಷಣೆ ಸ್ವಾಮಿ ಕಾರ್ಯ. ಸರಿ, ಯಾವ ಮನುಚಂದ್ರ ಆಗಿಲ್ಲಲ್ಲ ನಿಮ್ಗೆ? ಆಗ್ಲಿಲ್ಲ, ಒಂದು ತಿರುಗಾಟು ಆಯ್ತು, ಅಲ್ಲಿ ರಕ್ಷಣೆಯೂ ಆಯ್ತು, ಕರ್ತವ್ಯವೂ ಆಯ್ತು, ಎರಡೂ ಆಗಿಲ್ವಾ? ಒಟ್ಟಿಗೆ ಆಗ್ತದೆ ಅಂತ ಇದು ಹೊತ್ತೇಳು ಒಂದು ಕಲ್ಲು ಹೊಡೆದು ಎರಡು ಹಣ್ಣು ಬೀಳ್ಬೇಕು ಅಂತ. ಹಾಗಾಗಿ ನಿನ್ನ ಕರ್ಸ್ಕೊಳ್ಳುವ ಲೋಕಾರೂಢಿ ಅಂತ ಹೇಳಿದ್ವಾ? ಲೋಕ ಅನುಭವ ಎಲ್ಲ ಗೊತ್ತಾಗಿದೆ ನಮಗೆ. ಹಾಗೆ ಮದುವೆ ಆಗದೆ ಇದ್ರು ಸಮಸ್ಯೆ ಏನು ಕೇಳಿದ್ರೆ ಅವಳು ಒಪ್ತಾಳೆ ಅನ್ನೋದು ಪ್ರಶ್ನೆ. ಅವ್ರು ಒಪ್ತಾರ ಆಲಿಸಿದೆ ನಾನು ಈಗ ಹೊರಟ್ರಿ ಅಂತ ನಿಮ್ಗೆ ನಾನು ಬರ್ತೇನೆ ಇಲ್ವೋ ಅಂತ ಸಂಶಯ. ಬರ್ತೀನಿ ಹೌದು, ಕರ್ಕೊಂಡು ಹೋಗು ಸರಿಯಾ ತಪ್ಪಂತೆ ಸರಿ ಕರ್ಕೊಂಡು ಹೋಗ್ಲೇಬೇಕು. ಯಾಕೆ ನೀವು ಕೇಳಿಲ್ವಾ ರಾಮಾಯಣದ ಕತೆ? ಅಂದ್ರೆ ಒಳ್ಳೆ ಉದಾಹರಣೆ ಹೇಳಿ. ರಾಮಾಯಣದಲ್ಲಿ ರಾಮ ವನವಾಸಕ್ಕೆ ಹೊರಟಾಗ ಅವನ ಹೆಂಡತಿ ಆಗಿರುವಂತಹ ಶೀಲೆ ಜಾನಕಿಯನ್ನು ಕರ್ಕೊಂಡು ಹೋದ. ಉದಾಹರಣೆ ಒಳ್ಳೇದೇ, ಆದ್ರೆ ನನಗೆ ಹೆಚ್ಚು ಕಡಿಮೆ ಆಯ್ತಾ ಅಲ್ಲ ನೀವು ಹೇಳೋ ಹೆಚ್ಚು ಕಡಿಮೆ ಆಯ್ತಾ ಗೊತ್ತಿಲ್ಲ. ಶೀಲ ಜಾನಕಿ ಅಂತ ಹೇಳಿದ್ರಿ, ನಾನು ಕೇಳಂತ ರಾಮನಿಗೆ ಒಬ್ಳೆ ಹೆಂಡತಿ, ಅವಳು ಜಾನಕಿ, ಜನಕರಾಜನ ಮಗಳು. ಶೀಲೆ ಅಂದ್ರಿ, ಇವಳು ಶಿಲ್ಪಿ ಮಗಳ? ಪುಣ್ಯಾತ್ಮ. ಶೀಲೆ ಅಂದ್ರೆ ಏನು? ಗುಣ ವಿಶೇಷ. ಸೀತೆ ಪತಿಪರಾಯಣೆ ಆಗಿ ಪತಿವ್ರತೆಯಾಗಿ ಪತಿಯ ಛಾಯಾನುವರ್ತಿನಿಯಾಗಿ ಅವನು ಬೆನ್ನಿಗೆ ಹೋದ್ರಿಂದ ಛಾಯಾನುವರ್ತಿನಿ ಪತಿಯ ನೆರಳಿನಂತೆ ಅವನ ಬೆನ್ನಿಂದ ಹೋದ್ರಿಂದ ಅವಳು ಶೀಲೆ ಜಾನಕಿ ಅಂತ ವಿಶೇಷಣ. ನೀನ್ ರಾಮ, ಇವ್ರು ಸೀತೆ ಆದ್ಮೇಲೆ ಒಂದ್ ಮುಕ್ಕಲ್ ರಾಮಾಯಣ ಆದಾಗೆ ನಮ್ಗೂ ಅದೇ ಸಮಾಧಾನ. ರಾಮ ಸೀತೆ ನಾವಿದ್ದೇವೆ, ಹನುಮಂತ ನಿನ್ ಜೊತೆಗಿದ್ದಲ್ಲ. ಎಂತ ಮಾತಾಡ್ತೇ ಮಾರೆ, ನಾನು ಕತೆ ಕೇಳದಂತೆ ರಾಮ ಸೀತೆ ಕಾಡಿಗೆ ಹೊರಟಾಗ ಒಟ್ಟಿಗೆ ಬಂದವ ಲಕ್ಷ್ಮಣ. ಕತೆ ಅಂತ ಹನುಮಂತ ಮುಂದೆ ಸಿಕ್ಕಿತ್ತು, ಇದು ಹೊರಡುವಾಗ ಸಿಕ್ತಾ ಯಾಕೆ ನಿದ್ದೆಕನಲ್ಲಿ ಓದ್ದ ಅಂತ. ಆಗಲ್ಲ ನನಗೆ ನಿಜವಾಗಿ ರಾಮ ಲಕ್ಷ್ಮಣ ಸೀತೆ ಅಂತ ಹೇಳ್ಬೇಕಿತ್ತು.
ಇತ್ತು. ಆದ್ರೂ ನಾ ನೀನು ಹನುಮಂತ ಅಂತ ಹಾಕೊಂಡೆ. ನಿನ್ನ ನೋಡಿದ್ರೆ ಹನುಮಂತ ಅನ್ಕಂಡ ಹನುಮಂತ ನೆನಪಾಗ್ತದೆ ಅಂತ ಅಲ್ವಾ? ಅದು ಅವನ್ ತಪ್ಪಲ್ಲ, ಅವ ಎಲ್ಲೆಣ್ಣೆ ಹಾಕ್ತಿರ್ತಾನೆ ಅದಕ್ಕೆ ಯಾರಿಗೆ ಹನುಮಂತನಿಗೆ ಇನ್ನು ಹಾಕಿಲ್ಲ. ಆಗ ಯಾರ ಮುಖ ನೋಡು ಹನುಮಂತ ಹಾಕಿದಾರೆ, ರಾತ್ರಿ ಹೆಂಡತಿ ಮುಖ ನೋಡ್ತಾರೆ ಮಂಗ ಮಂಗ ಅಂತ ಬಂದೆ. ಹಾಗೆಲ್ಲ ಹೇಳಿಕ್ಕೆ ರಾಮಾಂಜನೇಯ ಪ್ರಸಂಗ ಅಲ್ಲ, ನಿನಗೆ ಹರಕೆ ಬಾಕಿ ಇರ್ಬೇಕು. ಅಭಿಮಾನಿಗಳ ಕಾಟ ಮನೆ ಹೊರಗೋಗ್ಲಿಕ್ಕಿಲ್ಲ, ಹುಡುಕ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ. ಗೊತ್ತಿಲ್ಲ ಇತ್ತಿತ್ತಲಾಗ ಒಂದು ಅಭಿಮಾನಿಗಳು ಅಂದ್ರೆ ಏನು, ನನಗೂ ಒಂದು ಆಸೆ ಏನು ಅಭಿಮಾನಿಗಳೆಲ್ಲ ಸೇರಿ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಳ್ಬೇಕು. ಹಾ, ಸಿಕ್ಕಿದ್ರೆ ಸನ್ಮಾನವೇ ಒಟ್ಟು ಸಭೆ ಎತ್ತರದ ವೇದಿಕೆ ಅದರ ಮೇಲೊಂದು ಸಿಂಹಾಸನ ಅದರಲ್ಲಿ ಇವನನ್ನ ಕುಳ್ಳಿರಿಸಿ ಒಟ್ಟ ಗಂಧದ ಮಾಲೆಯನ್ನ ಹಾಕಿ ಸನ್ಮಾನ ಮಾಡ್ಬೇಕು. ಎಂತೆಂತ ಹಾರ ಹಾಕ್ತಾರೋ, ಅದನ್ನು ಕಣ್ಣಾರೆ ಕಾಣ್ಬೇಕು. ಎಂತೆಂತ ಸ್ಮರಣಿಕೆ ಕೊಡ್ತಾರೋ ನೋಡು, ಅವ್ರು ನನಗೆ ಹಾರ ಹಾಕಿ ಬರಿ ಬರಿ ಕಾಲಲ್ಲಿ ಹೋಗ್ತಾರೋ. ನನಗೆ ಅಭಿಮಾನಿಗಳು ಇದ್ದಾರ, ನನಗೆಲ್ಲ ಸಾಲ ಕೊಟ್ಟವರೇ ಇರುವುದು ಮಾರ್ಯಾರ. ಅದಕ್ಕೆ ಮನೆ ಹೋಗ್ಲಿಕ್ಕಿಲ್ಲ, ಮುಖ ತೋರ್ತೆ ಮಳಗೆ ಇದ್ದೆ. ಹಾಗಾಗಿ ನೀವು ಪ್ರಾಣ ಬರ್ತೇನೆ.